ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಕಥಾಹಂದರ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾವು ಕಳೆದ ವಿಡಿಯೋದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಸಮಗ್ರ ನಾಟಕಗಳು ಕೃತಿಯಿಂದ ಮಕ್ಕಳ ನಾಟಕವಾದ ನನ್ನ ಗೋಪಾಲ ಎನ್ನುವ ನಾಟಕವನ್ನು ನಾನು ಓದಿ ಹೇಳಿದ್ದೆ. ಅದರ ಮುಂದುವರಿದ ಭಾಗವನ್ನು ಇವಾಗ ನೋಡೋಣ. ಅದಕ್ಕಿಂತ ಮುಂಚೆ ಕಥಾಹಂದರ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈಗ ನಾಟಕನ ನೋಡೋಣ. ಹಳ್ಳಿಯ ಮಠ. ನಾರಾಯಣ, ರಾಮಚಂದ್ರ, ಕೃಷ್ಣಮೂರ್ತಿ, ಮಾಧವ ಇವರೆಲ್ಲ ಮಾತನಾಡುತ್ತಾ ತಮ್ಮ ತಮ್ಮ ಚಾಪೆಗಳ ಮೇಲೆ ಕುಳಿತಿದ್ದಾರೆ. ನಾನಿ, ಈ ದಿನ ಪಾಠ ಗಟ್ಟಿ ಮಾಡಿದೀಯಾ? ನಾರಾಯಣ, ಇಲ್ಲೋ ಕಣೋ, ಎಷ್ಟು ಓದಿದರೂ ತಲೆಗೆ ಅಂಟುವುದೇ ಇಲ್ಲ. ಕೃಷ್ಣಮೂರ್ತಿ, ದೇವರು ಅಮರ, ಬರದವನನ್ನು ಏಕೆ ಹುಟ್ಟಿಸಿದನೋ? ರಾಮಚಂದ್ರ, ಹಾಗೆನ್ನಬೇಡ, ನಿನ್ನ ತಲೆಯಲ್ಲಿ ಮೆದುಳನ್ನಿಡದೆ ಬೂದಿಯೊನೇಕೆ ತುಂಬಿದನೋ ಅನ್ನು. ಕೃಷ್ಣಮೂರ್ತಿ, ಓಹೋ, ಗುರುಗಳು ಇವನನ್ನು ಹೊಗಳಿದರೆಂದು ಆಗಲೇ ಇವನಿಗೆ ಜಂಬ. ಬಿಡ ಸಾಕು, ನಿನ್ನಂತೆ ಹಗಲಿರುಳು ಓದಿದರೆ ನಾವು ಬಾಯಿ ಪಾಠ ಮಾಡುತ್ತೇವೆ. ಮಾಧವ, ಇದಕ್ಕೆ ಗೋಪಾಲ ಇನ್ನೂ ಬಂದಿಲ್ಲ? ಕೃಷ್ಣಮೂರ್ತಿ, ಬಹುದೂರದಿಂದ ಬರಬೇಕು, ಆದ್ದರಿಂದ ತಡವಾಯಿತೋ ಏನೋ. ಪಾಪ, ಅವನಮ್ಮ ಬಹಳ ಬಡವಳು, ಅವನಿಗೆ ತಂದೆ ಇಲ್ಲ, ಅವನ ಜೀವನವೇ ಕಷ್ಟ. ನಾರಾಯಣ, ಗೋಪಾಲ ಬಲು ಒಳ್ಳೆಯವನು, ಎಷ್ಟು ನಯ, ಏನು ನಡತೆ. ಮಾಧವ, ಅದರಿಂದಲೇ ಗುರುಗಳಿಗೆ ಅವನಲ್ಲಿ ಅಷ್ಟು ಪ್ರೀತಿ. ಕೃಷ್ಣಮೂರ್ತಿ, ಅವನ ತಾಯಿ ಮಹಾಭಕ್ತಳಂತೆ, ವೇಣುಗೋಪಾಲನಲ್ಲಿ ಆಕೆಗೆ ಅತ್ಯಂತ ಪ್ರೀತಿಯಂತೆ, ಅವನು ಆಕೆಗೆ ಬೇಕಾದುದನ್ನೆಲ್ಲ ತಂದು ಕೊಡುತ್ತಾನೆಂದು ಕೆಲವರು ಹೇಳುತ್ತಾರೆ. ಮಾಧವ, ಎಲ್ಲೋ ಗುರುಗಳು ಬಂದರೂ ಸದ್ದು ಮಾಡಬೇಡಿ. ಗುರುಗಳ ಪ್ರವೇಶ. ಎಲ್ಲರೂ ವಿನಯದಿಂದ ಕೈ ಮುಗಿದು ನಿಲ್ಲುತ್ತಾರೆ. ಗುರುಗಳು ಬಂದು ಚಾಪೆಯ ಮೇಲೆ ಕುಳಿತು ಸುತ್ತಲೂ ನೋಡಿ. ಗುರು, ಗೋಪಾಲನೆಲ್ಲಿ? ರಾಮಚಂದ್ರ, ಅವನಿನ್ನು ಬಂದಿಲ್ಲ ಗುರುಗಳೇ. ಗುರು, ಏಕೆ, ಅರ್ಥವಾಗಿದ್ದಾನೆ ಅಷ್ಟೇ. ಕೃಷ್ಣಮೂರ್ತಿ, ನಿನ್ನೆಯೆಲ್ಲ ಆರೋಗ್ಯವಾಗಿದ್ದ, ಮನೆಯಲ್ಲಿ ಏನು ತೊಂದರೆಯೋ ಏನೋ, ಅದೂ ಅಲ್ಲದೆ ಬಹುದೂರದಿಂದ ಬರಬೇಕು. ಗುರು, ಪಾಪ. ಗೋಪಾಲನು ಪ್ರವೇಶಿಸಿ ಗುರುಗಳಿಗೆ ನಮಸ್ಕರಿಸಿ ಒಡನಾಡಿಗಳೊಡನೆ ಚಾಪೆ ಹಾಕಿಕೊಂಡು ಕುಳಿತುಕೊಳ್ಳುತ್ತಾನೆ. ಗೋಪಾಲ, ಸೌಖ್ಯವಾಗಿದೆಯಾ? ಗೋಪಾಲ, ಹೌದು ಗುರುಗಳೇ, ತಮ್ಮ ಕೃಪೆ. ಗುರು, ಮತ್ತೀಗೆಷ್ಟು ಹೊತ್ತಾಯಿತು? ನಿನ್ನ ತಾಯಿ ಸುಖವಾಗಿರುವರಷ್ಟೇ? ಗೋಪಾಲ, ತಾಯಿ ಸುಖವಾಗಿದ್ದಾರೆ. ನಾನು ಬರುವಾಗ ಬನದಲ್ಲಿ ನನ್ನ ಅಣ್ಣನೊಡನೆ ಸ್ವಲ್ಪ ಹೊತ್ತು ಮಾತನಾಡುತ್ತಿದ್ದೆ, ಅದರಿಂದಲೇ ಹೊತ್ತಾಯಿತು. ಗುರು, ನಿನಗೊಬ್ಬ ಅಣ್ಣನಿರುವನೇ? ನನಗೆ ಗೊತ್ತಿರಲಿಲ್ಲ. ಗೋಪಾಲ, ಹೌದು ಗುರುಗಳೇ. ಗುರು, ಅವನ ಹೆಸರೇನು? ಗೋಪಾಲ, ಅವನ ಹೆಸರು ಗೋಪಾಲ ಅಂತ. ಗುರು, ಅವನೇಕೆ ಶಾಲೆಗೆ ಬರುವುದಿಲ್ಲ? ಅವನ ಕೆಲಸವೇನು? ಗೋಪಾಲ, ಅವನಿಗೆ ದನ ಕಾಯುವುದೇ ಕೆಲಸ. ಗುರು, ಹಾಗಾದರೆ ಅವನಿಂದ ನಿಮ್ಮಮ್ಮನಿಗೆ ಸ್ವಲ್ಪ ಸಹಾಯವಾಗುತ್ತದೆ? ಗೋಪಾಲ, ಹೌದು ಗುರುಗಳೇ, ಬಹಳ ಸಹಾಯವಾಗುತ್ತದೆ. ಗುರು, ಆಗಲಿ ಮಗು, ಅವನು ಸುಖವಾಗಿ ಬಾಳಲಿ. ನೀನು ಹಾಗೆಯೇ ನಿನ್ನ ತಾಯಿಗೆ ನೆರವಾಗಬೇಕು. ಮಕ್ಕಳು ದೇವರ ರಾಜ್ಯದ ಪ್ರಜೆಗಳು, ಹಾಗೆಯೇ ತಾಯಿ ದೇವರಿಗೆ ಸಮಾನ. ಈ ಪ್ರಪಂಚದಲ್ಲಿ ದೇವರ ಪ್ರೀತಿಯ ಮಹತ್ತು ತಾಯಿಯಾಗಿ ಮೈದೋರಿದೆ. ಆದ್ದರಿಂದಲೇ ತಾಯಿ ಮಕ್ಕಳಿಗಾಗಿ ತನ್ನ ಸರ್ವಸ್ವವನ್ನು ಮರೆತು ಅವರ ಯೋಗಕ್ಷೇಮವನ್ನೇ ಸದಾ ತನ್ನ ಹೃದಯ ಮಂದಿರದಲ್ಲಿ ಪ್ರತಿಷ್ಠೆ ಮಾಡಿ ಪೂಜಿಸುತ್ತಾಳೆ. ಮಕ್ಕಳೆಂದರೆ ತಾಯಿಗೆ ಜೀವ, ಮಕ್ಕಳೇ ಅವಳ ಬಾಳಿಗೆ ಬಾಳು. ತಾಯಿಯ ಪ್ರೇಮದ ಶಕ್ತಿಯಿಂದಲೇ ಸೃಷ್ಟಿ ಚಕ್ರ ನಿಲ್ಲದೆ ತಿರುಗುತ್ತದೆ. ಜಗತ್ತಿನಲ್ಲಿ ಆನಂದಕ್ಕೆ ತಾಯಿಯ ಪ್ರೇಮವೇ ಆಧಾರ. ಆದ್ದರಿಂದ ನೀವು ಯಾರನ್ನೇ ಹೇಗೆ ಬೇಕಾದರೂ ವರ್ತಿಸಿ, ತಾಯಿಯೊಡನೆ ಮಾತ್ರ ಮಕ್ಕಳಾಗಿರಿ. ಆಗಿರುವುದರಿಂದ ನಿಮಗೆ ಇಹಪರಗಳೆರಡರಲ್ಲಿಯೂ ಕಲ್ಯಾಣ ಉಂಟಾಗುತ್ತದೆ. ತಾಯಿಯ ಪ್ರೇಮವೇ ನಿಮ್ಮೆಲ್ಲರ ಆತ್ಮಗಳಿಗೆ ಜ್ಯೋತಿ, ಉತ್ಸಾಹ, ಆನಂದ ಶಕ್ತಿ, ಮುಕ್ತಿ. ಗೋಪಾಲ, ಗುರುಗಳೇ, ತಮ್ಮ ಉಪದೇಶವನ್ನು ಭಕ್ತಿಯಿಂದ ಎದೆಯಲ್ಲಿಟ್ಟುಕೊಂಡು ನನ್ನ ನಡತೆಯಲ್ಲಿ ತೋರಿಸುತ್ತೇನೆ. ತಮ್ಮ ಕೃಪೆ ನನಗಿರಲಿ. ಗುರು, ಬಾಲಕರೇ, ಇಂದಿನ ಪಾಠವನ್ನು ಪ್ರಾರಂಭಿಸುವುದಕ್ಕೆ ಮುಂಚೆ ನಿಮಗೊಂದು ವಿಷಯ ಹೇಳಬೇಕಾಗಿದೆ. ನಾಳೆ ನಮ್ಮ ಮನೆಯಲ್ಲಿ ಒಂದು ವಿಶೇಷ ಕಾರ್ಯ ನಡೆಯುತ್ತದೆ. ಅದಕ್ಕಾಗಿ ನಿಮಗೆ ಮಂಗಳಕರವಾಗಲೆಂದು ನಿಮ್ಮಿಂದ ಗುರುದಕ್ಷಿಣೆ ಸ್ವೀಕರಿಸಬೇಕೆಂದು ಬಯಸಿರುತ್ತೇನೆ. ನೀಲಾದ ದಕ್ಷಿಣೆ ತಂದು ಕೊಡಿ. ಎಲ್ಲರೂ ಸಂತೋಷದಿಂದ ಆಗಲಿ ಗುರುಗಳೇ. ಗುರುಗಳು, ಇನ್ನು ಇಂದಿನ ಪಾಠ ಪ್ರಾರಂಭಿಸೋಣ. ಎಲ್ಲರೂ ಪ್ರಾರ್ಥಿಸುತ್ತಾರೆ. ಹರಿ ಶಿವ ಕಮಲಜ ರೂಪದಿ ತೋರುವ ಪರಮಾತ್ಮಗೆ ತಲೆಬಾಗುವೆವು. ಅಯ್ಯ ವಾತ್ಸಲ್ಯವನ್ನು ಅನುಭವಿಸದವನ ಬಾಳು ಬಾಳಲ್ಲ, ಅದು ವ್ಯರ್ಥ. ಆದ್ದರಿಂದಲೇ ಪ್ರೇಮ ನಿಧಿಯಾದ ಪರಮಾತ್ಮನನ್ನು ಜಗಜ್ಜನನಿ ಎಂಬ ಭಾವನೆಯಿಂದ ಆರಾಧಿಸುತ್ತಾರೆ. ಕಳ್ಳನಾಗಲಿ, ಟಕ್ಕನಾಗಲಿ, ವಿದ್ವಾಂಸನಾಗಲಿ, ಮಹಾಪುರುಷನಾಗಲಿ, ಪಟುಭಟನಾಗಲಿ, ಯಾರೇ ಆಗಲಿ ತಾಯಿಯ ಮುಂದೆ ಮಕ್ಕಳೇ ಹೊರತು ಕಳ್ಳನೂ ಅಲ್ಲ, ಟಕ್ಕನೂ ಅಲ್ಲ, ವಿದ್ವಾಂಸನೂ ಅಲ್ಲ, ಮಹಾಪುರುಷನೂ ಅಲ್ಲ, ಪಟುಭಟನೂ ಅಲ್ಲ. ಮಕ್ಕಳಿರ ಹೆಚ್ಚೇನು? ತಾಯಿಗೂ ಪರಮಾತ್ಮನಿಗೂ ಯಾವ ಭೇದವೂ ಇಲ್ಲವೆಂದು ವೇದಗಳೇ ಸಾರುತ್ತಿವೆ. ಅತ್ಯ ರೂಪನಿಗೆ ನಿತ್ಯ ನಾದವನಿಗೆ ಭಕ್ತಿಯಿಂದ ಕೈ ಮುಗಿವೆವು. ಜೀವ ಜಂತುಗಳೆಲ್ಲ ಶಾಂತಿ ಸುಖವಾಗಲೆಂದು ನೆರೆಪಾಡುವೆವು. ಸತ್ಯ ಧರ್ಮಗಳು ಹೆಚ್ಚೆ, ಭೂಮಿಯಳು ನಿತ್ಯ ನಾವುಗಳು ಬೇಡುವೆವು. ಗೋಪಾಲನ ತಾಯಿಯ ಗುಡಿಸಲು. ತಾಯಿ ಚರಕದ ಮುಂದೆ ಕುಳಿತಿದ್ದಾಳೆ. ಗೋಪಾಲನು ಶಾಲೆಯಿಂದ ಬರುತ್ತಾನೆ. ತಾಯಿ, ಬಂದೆಯ ಮಗು, ಬಾ ಕುಳಿತುಕೋ. ಗೋಪಾಲನು ಕುಳಿತುಕೊಳ್ಳುತ್ತಾನೆ. ಇಂದು ನಿಮ್ಮಣ್ಣನಿಗೆ ತಿಂಡಿ ಕೊಟ್ಟೆಯಾ? ಗೋಪಾಲ, ಹೌದಮ್ಮ ಕೊಟ್ಟೆ. ತಾಯಿ, ಅವನು ಹೇಗಿದ್ದ ಮಗು? ಗೋಪಾಲ, ದೇವರ ಗೂಡನ್ನು ತೋರಿಸಿ ನಮ್ಮ ವೇಣುಗೋಪಾಲನ ಹಾಗೆಯೇ ಇದ್ದ. ಇದೇ ಹೂವಿನ ಹಾರ ಅವನ ಕುರುಳಲಿತ್ತು, ಇದೇ ನವಿಲುಗರಿ, ಇದೇ ಉಡುಪು, ಇವನೇ ಅವನು. ತಾಯಿ, ಮಗು, ಅವನು ನಿನ್ನೊಡನೆ ಏನು ಮಾತನಾಡಿದ? ಗೋಪಾಲ, ಏನೇನೋ ಮಾತನಾಡಿದನಮ್ಮ. ನಾನು ಕೊಳ್ಳುವುದು ಎಂದೆ, ಅವನು ಓದಿದ. ಎಷ್ಟು ಇಂಪಾಗಿತ್ತಮ್ಮ, ಅಲ್ಲೋದುತ್ತಾ ನನ್ನನ್ನು ಎಲ್ಲಿಗೋ ಕರೆದುಕೊಂಡು ಹೋದ. ತಾಯಿ ಆತರಳಾಗಿ, ಎಲ್ಲಿಗೆ? ಗೋಪಾಲ, ಅದು ಯಾವ ದೇಶವೋ ನನಗೆ ತಿಳಿಯದು. ಅಲ್ಲಿ ಹರಿಯುತ್ತಿದ್ದ ಒಂದು ಹೊಳೆ ನಿಂತು ಗಾನವನ್ನು ಆಲಿಸುತ್ತಿತ್ತು. ದನಗಳು ಹಾಗೆಯೇ ಕಲ್ಲು ಮರಗಳು ಕುಣಿದಾಡಿ ಬಿಟ್ಟವು. ಜಿಂಕೆಗಳ ಗುಂಪೊಂದು ಅಲ್ಲಿ ನಿಂತು ಕೊಳಲನ್ನು ಕೇಳುತ್ತಿತ್ತು. ಅಲ್ಲಿಯ ಬನಗಳು ಏನು ರಮಣೀಯವಾದವುಗಳಮ್ಮ! ಗೊಂಚಲು ಗೊಂಚಲಾಗಿ ಹಣ್ಣು ಹೂಗಳು ಜೋಲಾಡುತ್ತಿದ್ದವು. ಮಕರಂದವನ್ನು ಹೀರಲೆಂದು ಹಾರಾಡುತ್ತಿದ್ದ ದುಂಬಿಗಳ ಜೇಂಕಾರವಂತೂ ಆ ಬನದಲ್ಲೆಲ್ಲ ತುಂಬಿ ಹೋಗಿತ್ತು. ಏನಮ್ಮ, ಬಣ್ಣ ಬಣ್ಣದ ಹಕ್ಕಿಗಳು, ತರತರದ ಮಧುರ ತಾನ, ಮಲೆಯ ದೇಲ್ಲರು ತಳಿರ ನಡುವೆ ಮೆಲ್ಲ ಮೆಲ್ಲನೆ ಸುಡಿ ಸುಡಿದು ನಲಿದಾಡುತ್ತಿತ್ತು. ಹಸುರಂತೂ ಮೃದುವಾದ ಹಾಸಗೆಯಂತೆ ಹಬ್ಬಿಕೊಂಡು ನಗೆಯನ್ನು ಹೊರಸೂಸುತ್ತಿತ್ತು. ಅಮ್ಮ, ಅಲ್ಲಲ್ಲಿ ಬಣ್ಣದ ಬಟ್ಟೆಗಳನ್ನಿಟ್ಟುಕೊಂಡು ಬಣ್ಣದ ಹೂಗಳನ್ನು ಮುಡಿದುಕೊಂಡು ಸಡಗರದಿಂದ ತಿರುಗಾಡುವ, ಓಡುವ, ಹಾಡುವ ದಿವ್ಯ ಮೂರ್ತಿಗಳನ್ನು ನೋಡಿದೆ. ಅಮ್ಮ, ಅಲ್ಲಿಂದ ಬರುವುದಕ್ಕೆ ನನಗೆ ಮನಸ್ಸಿರಲಿಲ್ಲ, ಆದರೆ ನನ್ನಣ್ಣ ಎಳೆದುಕೊಂಡು ಬಂದ. ತಾಯಿ ಸ್ವಗತ. ಪರಮಾತ್ಮ, ಕಾಲ ದೇಶವನ್ನು ಮೀರಿರುವ ನಿನ್ನ ವೇಣುನಾದದ ಮಹಿಮೆ, ಆನಂದ, ರಹಸ್ಯ ಇವುಗಳನ್ನು ಅನುಭವಿಸುವವರೇ ಧನ್ಯರು. ಗೋಪಾಲನಿಗೆ ಅದನ್ನು ತೋರಿಸಿದ ನಿನ್ನನ್ನು ನಾನಿಷ್ಟು ಕೊಂಡಾಡಲಿ. ವೇಣುಗೋಪಾಲನ ವಿಗ್ರಹವನ್ನು ನೋಡುತ್ತಾ, ಆಹಾ, ಬೃಂದಾವನ, ಯಮುನಾ ನದಿ, ಗೋಪಿಯರು, ಭಗವಂತ ತನ್ನ ಗೋಪಾಲನನ್ನು ಮುದ್ದಿಸುತ್ತಾಳೆ. ಗೋಪಾಲ, ಅಮ್ಮ, ನಾಳೆ ನಮ್ಮ ಗುರುಗಳ ಮನೆಯಲ್ಲಿ ಏನೋ ವಿಶೇಷವಂತೆ. ಎಲ್ಲರೂ ಗುರುದಕ್ಷಿಣೆ ತಂದುಕೊಟ್ಟು ಆಶೀರ್ವಾದ ಪಡೆಯುತ್ತಾರೆ. ನನಗೂ ಏನಾದರೂ ಕೊಡಮ್ಮ ಗುರುದಕ್ಷಿಣೆಗಾಗಿ. ತಾಯಿ, ಆಗಲಿ ಮಗು, ಗುರುಗಳ ಆಶೀರ್ವಾದ ಪರಮಾತ್ಮನ ಆಶೀರ್ವಾದಕ್ಕಿಂತಲೂ ಕಡಿಮೆಯಾದುದಲ್ಲ. ಅವರ ಕೃಪೆ ನಿನ್ನ ಮೇಲೆ ಇರಬೇಕು. ಗುರುವೇ ಬ್ರಹ್ಮ, ಗುರುವೇ ವಿಷ್ಣು, ಗುರುವೇ ಸಾಕ್ಷಾತ್ ಪರಮೇಶ್ವರ ಎಂದು ಮಹಾತ್ಮರು ಹೇಳುತ್ತಾರೆ. ಗುರುವನ್ನು ಭಕ್ತಿಯಿಂದ ಪೂಜಿಸು, ದೇವರು ಮೆಚ್ಚುತ್ತಾನೆ. ಗೋಪಾಲ, ಏನು ಗುರುದಕ್ಷಿಣೆ ಕೊಡಲಮ್ಮ? ತಾಯಿ, ನಾನೇನು ಕೊಡಲಿ ಮಗು? ನಿನ್ನಣ್ಣನನ್ನೇ ಕೇಳು. ನಾಳೆ ಶಾಲೆಗೆ ಹೋಗುವಾಗ ಅವನೇ ಏನನ್ನಾದರೂ ಕೊಟ್ಟಾನು. ಗೋಪಾಲ, ಹೌದಮ್ಮ, ಹಾಗೆಯೇ ಮಾಡುತ್ತೇನೆ. ತಾಯಿ, ಗೋಪಾಲ, ನಿನ್ನಣ್ಣನನ್ನು ಯಾವಾಗಲೂ ಮರೆಯಬೇಡ. ಅವನ ಮೇಲೆ ನಿನ್ನ ಪ್ರೀತಿ ನಿರಂತರವಾಗಿರಲಿ. ನಿನಗೇನು ಬೇಕಾದರೂ ಅವನನ್ನೇ ಕೇಳು. ನಿನಗೇನು ಕಷ್ಟ ಬಂದರೂ ಕೇಳು. ಗೋಪಾಲ, ಅಮ್ಮ, ನನ್ನ ಅಣ್ಣನನ್ನು ನೀನು ನೋಡುವೆಯಂತೆ. ನಾಳೆ ನನ್ನೊಡನೆ ಬಾ. ಪಾಪ, ಅವನಿಗೆ ದನ ಕಾಯುವ ಕೆಲಸ, ಇಲ್ಲಿಗೆ ಬರಲು ಸಮಯವಿಲ್ಲವಂತೆ. ತಾಯಿ, ಬೇಡ ಕಂದ, ನಿನ್ನನ್ನು ನೋಡಿದರೆ ಸಾಕು. ಅವನನ್ನು ನೋಡಿದ ಹಾಗೆಯೇ ನನ್ನ ಪಾಲಿಗೆ ನೀನೇ ಅವನು, ಅವನೇ ನೀನು. ಕಾಡಿನಲ್ಲಿ ಗೋಪಾಲನು, ಬನದ ಗೋಪಾಲನು ಮಾತನಾಡುತ್ತಾ ಕುಳಿತಿದ್ದಾರೆ. ಗೋಪಾಲ, ಅಣ್ಣ, ಇಂದು ಗುರುದಕ್ಷಿಣೆ ಕೊಡಬೇಕಾಗಿದೆ. ಅಮ್ಮನನ್ನು ಕೇಳಿದೆ, ನಿನ್ನನ್ನೇ ಕೇಳು ಅಂದಳು. ಏನಾದರೂ ಕೊಡಣ್ಣ. ಬನದ ಗೋಪಾಲ, ತಮ್ಮ, ನಾನೇನು ಐಶ್ವರ್ಯವಂತನಲ್ಲ. ದನ ಕಾಯುವ ಬಡ ಹುಡುಗ. ಸ್ವಲ್ಪ ಮೊಸರನ್ನು ಕೊಡುತ್ತೇನೆ, ತೆಗೆದುಕೊಂಡು ಹೋಗು. ಗೋಪಾಲ, ಆಗಲಿ, ನೀನೇನು ಕೊಡುವೆಯೋ ಅದೇ ಸಾಕು. ಬನದ ಗೋಪಾಲ, ಏನಾದರೂ ಪಾತ್ರೆ ತಂದಿದೀಯಾ? ಗೋಪಾಲ, ಇಲ್ಲ. ಬನದ ಗೋಪಾಲ, ನನ್ನ ಹತ್ತಿರ ಯಾವ ಲೋಹದ ಪಾತ್ರೆಯೂ ಇಲ್ಲ. ಕುಡಿಕೀಲಿ ಕೊಟ್ಟರೆ ಆಗಬಹುದೇ? ಗೋಪಾಲ, ಆಗಲಿ, ಅದಕ್ಕೇನು? ಮೊಸರು ಮಣ್ಣಿನ ಕುಡಿಕೆಯಲ್ಲಿದ್ದರೇನು, ಹೊನ್ನಿನ ಪಾತ್ರೆಯಲ್ಲಿದ್ದರೇನು? ಬನದ ಗೋಪಾಲ, ಹಾಗಾದರೆ ಇಲ್ಲಿಯೇ ನಿಂತಿರು, ಓಡಿ ಹೋಗುತ್ತಿರುತ್ತೇನೆ. ಓಡಿ ಹೋಗಿ ತಂದು ಕೊಡುತ್ತಾನೆ. ಇನ್ನು ನೀನು ಹೋಗು. ಇಬ್ಬರು ಬೇರೆ ಬೇರೆ ಕಡೆ ಹೋಗುತ್ತಾರೆ. ಹಳ್ಳಿಯ ಮಠದ ಹುಡುಗರೆಲ್ಲರೂ ಗುರುದಕ್ಷಿಣೆ ಹಿಡಿದು ನಿಂತಿದ್ದಾರೆ. ಎಲ್ಲರೂ ಬಹುಬೆಲೆಯುಳ್ಳ ವಸ್ತುಗಳನ್ನು ತಂದಿದ್ದಾರೆ. ಗೋಪಾಲನು ತನ್ನ ಕುಡಿಕೆಯನ್ನು ಹಿಡಿದುಕೊಂಡು ದೂರದಲ್ಲಿ ನಿಂತಿದ್ದಾನೆ. ರಾಮಚಂದ್ರ, ಕಿಟ್ಟ, ನೀನೇನು ತಂದಿರುವೆ? ಕೃಷ್ಣಮೂರ್ತಿ, ನಾನೊಂದು ರತ್ನ, ಒಂದು ದೋತಿ, ಒಂದು ಬೆಳ್ಳಿಯ ತಟ್ಟೆ. ನೀನೇನು ತಂದಿರುವೆ? ರಾಮಚಂದ್ರ ತೋರಿಸುತ್ತ, ಮುಕುಟ, ಹಣ್ಣು, ಚಿನ್ನದ ತಟ್ಟೆ. ಕೃಷ್ಣಮೂರ್ತಿ ಮಾಧವನ ಕಡೆ ತಿರುಗಿ, ನೀನು? ಮಾಧವ ತೋರಿಸಿ, ಚಿನ್ನದ ನಾಣ್ಯಗಳು, ತೆಂಗಿನಕಾಯಿ, ಬೆತ್ತದಿಂದ ಹೆಣದ ತಟ್ಟೆ. ನೀನೋ ನಾಣೆ? ನಾರಾಯಣ, ನಾನೊಂದು ಬಾಳೆಯ ಗೊನೆ, ಒಂದು ಜರತಾಡಿ ಪಂಚೆ. ರಾಮಚಂದ್ರ, ಗೋಪಾಲನಿಲ್ಲಿ ನೋಡಿ, ನೀನೇನು ತಂದಿದೀಯೋ? ಮಾಧವ, ಓಹೋ, ಮಣ್ಣಿನ ಕುಡಿಕೆ. ಎಲ್ಲರೂ ನಗುತ್ತಾರೆ. ಗೋಪಾಲ, ತುಂಬ ಮೊಸರಿದೆ, ನಮ್ಮ ಅಣ್ಣ ಕೊಟ್ಟದ್ದು. ಕೃಷ್ಣಮೂರ್ತಿ, ಗುರುಗಳೇನೆಂದು ತಿಳಿದುಕೊಂಡಾರೋ? ಮಣ್ಣಿನ ಕುಡಿಕೆ ಕೊಟ್ಟರೆ ಬೇರೇನು ಇರಲಿಲ್ಲವೇ? ಗೋಪಾಲ, ಅಮ್ಮ ಏನೂ ಇಲ್ಲ, ನಾವು ಬಡವರು ಎಂದಳು. ಅದಕ್ಕೆ ನಾನು ಅಣ್ಣನ ಕೇಳಿದೆ, ಅವನು ಇದನ್ನು ಕೊಟ್ಟ. ಗುರುಗಳಿಗೆ ಹೇಳುತ್ತೇನೆ ನಾವು ಬಡವರು ಎಂದು. ನಾರಾಯಣ, ಹೋಗಲಿ ಬಿಡಿ, ಪಾಪ. ಗುರುಗಳು ಬಂದು ಕುಳಿತುಕೊಳ್ಳುತ್ತಾರೆ. ಒಬ್ಬೊಬ್ಬರಾಗಿ ತಾವು ತಂದ ಗುರುದಕ್ಷಿಣೆಗಳನ್ನು ಕೊಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾರೆ. ಗುರುಗಳು ಆಶೀರ್ವದಿಸುತ್ತಾರೆ. ಅನಂತರ ದೂರದಲ್ಲಿ ನಿಂತಿದ್ದ ಗೋಪಾಲನನ್ನು ನೋಡುತ್ತಾರೆ. ಗುರು, ಗೋಪಾಲ, ಅದೇಕೆ ದೂರ ನಿಂತಿದೀಯಾ? ಬಾ, ಏನು ತಂದಿದೀಯಾ ಕೊಡು. ಬಾಲಕರು ನಗುತ್ತಾರೆ. ನಗುವುದೇಕೆ ಮಕ್ಕಳಿರ? ಗುರುಗಳಿಗೆ ಪ್ರೇಮದಿಂದ, ಭಕ್ತಿಯಿಂದ ಏನು ಕೊಟ್ಟಿರೋದು ಮಹತ್ತದ್ದೇ. ನನಗೆ ಬೇಕಾಗಿರುವುದು ದಕ್ಷಿಣೆಯ ಬೆಲೆಯಲ್ಲ, ಅದನ್ನು ಕೊಡುವವನ ಹೃದಯದಲ್ಲಿನ ಭಕ್ತಿ. ಬಾ ಗೋಪಾಲ, ನೀನು ತಂದಿರುವುದನ್ನು ಕೊಡು, ನಾಚಿಕೆ ಏಕೆ? ಗೋಪಾಲನು ಕುಡಿಕೆಯನ್ನಿಟ್ಟು ನಮಸ್ಕಾರ ಮಾಡುತ್ತಾನೆ. ಗುರುಗಳು ಆಶೀರ್ವಾದ ಮಾಡಿ ಮೊಸರನ್ನು ಒಂದು ದೊಡ್ಡ ಪಾತ್ರೆಯಲ್ಲಿ ಹೊಯ್ದು ಕುಡಿಕೆಯನ್ನು ಕೆಳಗಿಡುತ್ತಾರೆ. ರಾಮಚಂದ್ರ, ಇದೇನು ಗುರುಗಳೇ, ಮೊಸರೆಲ್ಲ ಕುಡಿಕೆಯಲ್ಲಿಯೇ ಇದೆಯಲ್ಲ? ಬಹಳ ಗಟ್ಟಿಯಾದ ಮೊಸರಿರಬೇಕು. ಗುರುಗಳು ನೋಡಿ ಆಶ್ಚರ್ಯದಿಂದ ಅದನ್ನು ತೆಗೆದುಕೊಳ್ಳುತ್ತಾರೆ. ಗುರು, ಇದೇನು ಕೌತುಕ, ಮೊಸರನ್ನು ಪಾತ್ರೆಗೆ ಹೊಯ್ದಿದ್ದೇನೆ, ಆದರೂ ತುಂಬ ಇದೆ. ಮತ್ತೆ ಹೊಯ್ಯುತ್ತಾರೆ. ಕೃಷ್ಣಮೂರ್ತಿ, ಮತ್ತು ತುಂಬ ಇದೆ ನೋಡಿ ಗುರುಗಳೇ. ಗುರುಗಳು ಬೆರಗಾಗಿ ಅದನ್ನು ಹೊಯ್ಯುತ್ತಾರೆ. ನಾರಾಯಣ, ಇದೇನು ಆಶ್ಚರ್ಯ. ಗೋಪಾಲ, ಇದನ್ನು ನಿನಗೆ ಯಾರು ಕೊಟ್ಟರು? ಗೋಪಾಲ, ಕಾಡಿನಲ್ಲಿರುವ ನನ್ನ ಅಣ್ಣ ಗೋಪಾಲ. ಗುರುಗಳೆದ್ದು ಗೋಪಾಲನನ್ನು ಮುದ್ದಿಸುತ್ತಾರೆ. ಗುರು, ಗೋಪಾಲ, ನನಗೆ ಅವನನ್ನು ತೋರಿಸುವೆಯಾ? ಅವನನ್ನು ತೋರಿಸಿ ನನ್ನನ್ನು ಧನ್ಯನಾಗಿ ಮಾಡು. ಗೋಪಾಲನು, ಗುರುಗಳು ಹೋಗುತ್ತಾರೆ. ರಾಮಚಂದ್ರ, ಇದೇನು ಆಶ್ಚರ್ಯವೋ, ಎಷ್ಟು ಚೆಲ್ಲಿದರೂ ತುಂಬಿಕೊಳ್ಳುತ್ತದೆ ಕುಡಿಕೆ. ಕೃಷ್ಣಮೂರ್ತಿ, ಗೋಪಾಲನ ಪುಣ್ಯವೇ ಪುಣ್ಯ. ಮಾಧವ, ಅವನಣ್ಣ ಇನ್ನಾರು ಅಲ್ಲ ಕಣೋ, ಅವನಮ್ಮ ಪೂಜಿಸುವ ವೇಣುಗೋಪಾಲನೇ ಇರಬೇಕು. ಬನ್ನಿ, ನಾವು ಓಡಿ ಹೋಗಿ ನೋಡೋಣ. ನಾರಾಯಣ, ನಮಗೂ ಆ ಪುಣ್ಯ ಲಭಿಸಿದರೆ ಸಾಕು. ಎಲ್ಲರೂ ಓಡುತ್ತಾರೆ. ಕಾಡು. ಗೋಪಾಲನ ಕೈ ಹಿಡಿದು ಗುರುಗಳು ಬರುತ್ತಾರೆ. ಗುರು: ಗೋಪಾಲ, ನಿನ್ನ ನಿನ್ನ ಭಾಗ್ಯಕ್ಕೆ ಎಣೆಯಿಲ್ಲ, ದಿನವೂ ನಿನಗವನು ಕಾಣುವನೇ? ಗೋಪಾಲ: ಹೌದು ಗುರುಗಳೇ, ದಿನವೂ ನಾನು ನನ್ನಣ್ಣನೊಡನೆ ಮಾತನಾಡುತ್ತೇನೆ, ಆಟವಾಡುತ್ತೇನೆ, ಅವನು ಕೊಳಲೂದುವುದನ್ನು ಕೇಳುತ್ತೇನೆ. ಗುರು: ಎಲ್ಲಿ? ಇದೇ ಸ್ಥಳದಲ್ಲಿಯೇ? ಗೋಪಾಲ: ಹೌದು, ಕರೆಯುತ್ತೇನೆ ತಾಳಿ. ಅಣ್ಣ, ಅಣ್ಣ, ಗೋಪಾಲಣ್ಣ. ಉತ್ತರವಿಲ್ಲ. ಗುರು: ಏನೋ ಉತ್ತರವೇ ಇಲ್ಲ. ಗೋಪಾಲ: ಅಣ್ಣ, ಗೋಪಾಲಣ್ಣ, ಗುರುಗಳು ಬಂದಿದ್ದಾರೆಯೋ, ಬಾರೋ. ಸ್ವಲ್ಪ ಆಲಿಸಿ: ಅಣ್ಣ, ಏ ಅಣ್ಣ. ಗುರು: ಏನು ಗೋಪಾಲ, ನಿಜವಾಗಿಯೇ ಬರೆದಿದ್ದಾನೆ? ಗೋಪಾಲ: ಹೌದು ಗುರುಗಳೇ, ನಾನು ಸುಳ್ಳು ಹೇಳುತ್ತೇನೆಯೇ? ನೋಡಿ, ಇದೇ ಹಾಸುಗಲ್ಲಿನ ಮೇಲೆ ಎಷ್ಟೋ ಸಲ ಇಬ್ಬರು ಕುಳಿತು ಹರಟೆ ಆಡಿದ್ದೇವೆ. ಸ್ವಲ್ಪ ತಾಳಿ, ಅವನೇನೋ ಕೆಲಸದ ಮೇಲಿರಬಹುದು. ಮತ್ತೆ ಕರೆಯುತ್ತೇನೆ. ಅಣ್ಣ, ಅಣ್ಣ, ಏ ಅಣ್ಣ, ಏ ಗೋಪಾಲಣ್ಣ. ನಿರುತ್ತರ. ಗೋಪಾಲನು ದುಃಖದಿಂದ: ಏ ಅಣ್ಣ, ಬಾರೋ, ಗುರುಗಳು ಬಂದಿದ್ದಾರೋ, ನೀನು ಬರದಿದ್ದಲ್ಲಿ ಸುಳ್ಳು ಹೇಳುತ್ತೇನೆಂದು ತಿಳಿದುಕೊಳ್ಳುತ್ತಾರೋ, ಬಾರೋ. ಬನದ ಗೋಪಾಲ ಕಾಣಿಸಿಕೊಳ್ಳದೆ: ಏನು ಗೋಪಾಲ? ಗೋಪಾಲ: ಕೇಳಿಸಿದೆ ಗುರುಗಳೇ? ಗುರು: ಹೌದು, ಅವನು ಇಲ್ಲಿಗೆ ಬರುವಂತೆ ಹೇಳಪ್ಪ, ನಾನು ನೋಡಬೇಕು. ಗೋಪಾಲ: ಅಣ್ಣ, ಗುರುಗಳು ನಿನ್ನನ್ನು ನೋಡಬೇಕಂತೆ, ಇಲ್ಲಿ ಬಾ ಅಣ್ಣ. ಬನದ ಗೋಪಾಲ ಕಾಣಿಸಿಕೊಳ್ಳದೆ: ತಮ್ಮ ಗೋಪಾಲ, ನಿನ್ನ ತಾಯಿಯ ಭಕ್ತಿ, ನಿನ್ನೊಲುಮೆ ಇವುಗಳಿಗೆ ಮೆಚ್ಚಿ ನಿನಿಕೊಂಡು ನಿನ್ನೊಡನೆ ಆಟವಾಡುತ್ತೇನೆ. ನಿಮ್ಮ ಗುರುಗಳಿಗೆ ಹೇಳು, ನನ್ನನ್ನು ನೋಡುವ ಕಾಲ ಅವರಿಗಿನ್ನೂ ಬಂದಿಲ್ಲ, ಅವರಿನ್ನೂ ಬಹುಕಾಲ ಕಾಯಬೇಕು. ಗೋಪಾಲನು ಕಂಬನಿ ತುಂಬಿ ಗುರುಗಳ ಕಡೆ ನೋಡುತ್ತಾನೆ. ಗುರುಗಳು ಅವನನ್ನು ಮುದ್ದಾಡುತ್ತಾರೆ. ಗುರು: ಕಂದ, ಗೋಪಾಲ ನೀನೇ ಧನ್ಯ, ನಿನ್ನನ್ನು ಪಡೆದ ಮಾತೆಯೇ ಪವಿತ್ರಳು, ನಿನ್ನ ಸಂಘ ಲಭಿಸಿದ ನಾನೇ ಪುಣ್ಯವಂತ. ನಿನ್ನಣ್ಣನನ್ನು ನಾನಿನ್ನು ನೋಡುವುದೇಕೆ? ನಿನ್ನನ್ನು ನೋಡಿದೇನಲ್ಲ, ಅಷ್ಟೇ ಸಾಕು. ಯಾವ ಜನ್ಮದ ಪುಣ್ಯ ಫಲವೋ ಇದು. ಭಕ್ತನಿಗೂ ಭಗವಂತನಿಗೂ ಭೇದವಿಲ್ಲ, ನನ್ನ ಪಾಲಿಗೆ ನೀನೇ ಅವನು. ಹುಡುಗರೆಲ್ಲರೂ ಓಡಿ ಬರುತ್ತಾರೆ. ಮಕ್ಕಳಿರ, ವೇಣುಗೋಪಾಲನ ಒಡನಾಡಿಯಾದ ಈ ಗೋಪಾಲನನ್ನು ನೋಡುವ ನಾವೇ ಧನ್ಯರು. ಬನ್ನಿ, ಎಲ್ಲರೂ ಸೇರಿ ಪರಮಾತ್ಮನನ್ನು ಪ್ರಾರ್ಥಿಸೋಣ. ಎಲ್ಲರೂ ಹಾಡುತ್ತಾರೆ: ಜಯತು ಜಯ ಜಗದಂತರಾತ್ಮನಿಗೆ, ಜಯತು ಜಯತು, ಜಯತು ಜಯತು ಜಯ ಚೈತನ್ಯ ವಾರಿದಿಗೆ, ಜಯತು ಜಯತು, ಜಯತು ಜಯ ಸಚಿತಾನಂದನಿಗೆ, ಜಯತು ಜಯ ಜಯತು, ಜಯತು ಜಯ ಪರಮಕರುಣಾನಿಧಿಗೆ, ಜಯತು ಜಯತು, ಜಯತು ಜಯ ಭಕ್ತಸುರ ಭೂಜನಿಗೆ, ಜಯತು ಜಯತು, ಜಯತು ಜಯ ಶ್ರೀರಾಮಕೃಷ್ಣನಿಗೆ, ಜಯತು ಜಯತು. ಧನ್ಯವಾದಗಳು.